ಧನ್ಯವಾದಗಳು ಲೋಹಿತ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಡಿಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಪೋಸ್ಟರ್ ಅಂಟಿಸಿದ್ದಾರೆ ಕಾಂಗ್ರೆಸ್ನ ಸದಸ್ಯರು. ಅಶ್ಲೀಲ ಪದಗಳನ್ನು ಹೊಂದಿರುವಂತಹ ಪೋಸ್ಟರ್ ಅಂಟಿಸಿದ್ದಾರೆ ಕೈ ಕಾರ್ಯಕರ್ತರು. ರಮೇಶ್ ಜಾರಕಿಹೊಳಿ ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಡಿಕೆ ಶಿವಕುಮಾರ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಹಾಗೇನೇ ರಮೇಶ್ ಜಾರಕಿಹೊಳಿ ಕೆಲವೊಂದು ಆರೋಪವನ್ನು ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಪೋಸ್ಟರ್ ಅಂಟಿಸಿದ್ದಾರೆ ಕಾಂಗ್ರೆಸ್ ಸದಸ್ಯರು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪೋಸ್ಟರ್ನಲ್ಲಿ ಅಶ್ಲೀಲ ಪದಗಳನ್ನು ಬಳಸಲಾಗಿದೆ. ರಮೇಶ್ ಜಾರಕಿಹೊಳಿ ಅವರ ನಿವಾಸ ಸದಾಶಿವ ನಗರದಲ್ಲಿದೆ. ಸದ್ಯಕ್ಕೆ ಅಲ್ಲಿ ಬಂದಿರುವಂತಹ ಕಾಂಗ್ರೆಸ್ ಸದಸ್ಯರು ಅಶ್ಲೀಲ ಪದಗಳನ್ನು ಹೊಂದಿರುವಂತಹ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ. ಇನ್ನು ಸದಾಶಿವ ನಗರದಲ್ಲಿ ಡಿಕೆಶಿ ನಿವಾಸದ ಹಿಂಭಾಗದಲ್ಲೇ ರಮೇಶ್ ಜಾರಕಿಹೊಳಿ ಅವರ ನಿವಾಸವಿದೆ. ನಿವಾಸಕ್ಕೆ ಇದೀಗ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಇವತ್ತು ಒಂದು ರಮೇಶ್ ಜಾರಕಿಹೊಳಿ ಮಧ್ಯಾಹ್ನ ಒಂದು ಸುದ್ದಿಗೋಷ್ಠಿಯನ್ನು ಕರೆಸಿ ಡಿಕೆ ಶಿವಕುಮಾರ್ ಅವರ ಸೊಕ್ಕು ದರ್ಪದಿಂದ ನಾವು ಪಕ್ಷಾಂತರ ಮಾಡಿದ್ವಿ, ಅವರಿಂದಾಗಿ ಸರ್ಕಾರ ಪತನವಾಯಿತು ಅನ್ನುವಂತಹ ಹೇಳಿಕೆಯನ್ನ ಇವರು ರಮೇಶ್ ಜಾರಕಿಹೊಳಿ ಕೊಟ್ಟಿದ್ರು. ಅದ್ರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಸದಸ್ಯರು ಸಿಡಿದೆದ್ದಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ ಇದೆ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಸದಾಶಿವ ನಗರದಲ್ಲಿರುವ ಮನೆಗೆ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅವಾಚ್ಯ ಅಶ್ಲೀಲ ಪದಗಳನ್ನು ಹೊಂದಿರುವಂತಹ ಪೋಸ್ಟರ್ ಅನ್ನ ಕೈ ಕಾರ್ಯಕರ್ತರು ಅಂಟಿಸಿದ್ದಾರೆ. ಇವತ್ತೊಂದು ಮಧ್ಯಾಹ್ನ ರಮೇಶ್ ಜಾರಕಿಹೊಳಿ ಅವರು ದಿಢೀರ್ ಅಂತ ಸುದ್ದಿಗೋಷ್ಠಿಯನ್ನ ಕರೀತಾರೆ. ಸುದ್ದಿಗೋಷ್ಠಿಯನ್ನ ಕರೆದು ಅಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ಒಂದು ಮಾತಿನ ಮಳೆಗೆರಿತಾರೆ. ಅದರಲ್ಲೂ ಪ್ರಮುಖವಾಗಿ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಡಿಕೆಶಿ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡ್ತಾರೆ. ಅವರ ಸೊಕ್ಕು ಏನಿದೆ, ಅವರ ದರ್ಪದಿಂದ ನಾವು ಪಕ್ಷಾಂತರ ಮಾಡಿದ್ವಿ. ಅವರು ಪಕ್ಷಾಂತರ ಮಾಡಿದ್ರಲ್ವಾ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಯಾಕಂದ್ರೆ ಡಿಕೆಶಿ ಅವರ ದರ್ಪ ಸೊಕ್ಕಿನಿಂದಾಗಿ ನಾವು ಕಾಂಗ್ರೆಸ್ ಅನ್ನ ಬಿಟ್ಟುವಿ, ನಾವೆಲ್ಲರೂ ಕಾಂಗ್ರೆಸ್ ಅನ್ನ ಬಿಡೋದಕ್ಕೆ ಡಿಕೆ ಶಿವಕುಮಾರ್ ಅವರೇ ಪ್ರಮುಖ ಕಾರಣ ಅಂತ ಇಲ್ಲೊಂದು ಡಿಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಮಧ್ಯಾಹ್ನದ ಹೊತ್ತಿಗೆ. ಇದರಿಂದ ರೊಚ್ಚಿಗೆದ್ದಂತಹ ಕಾಂಗ್ರೆಸ್ ಸದಸ್ಯರು ಸದಾಶಿವ ನಗರದಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ನಿವಾಸ, ಡಿಕೆಶಿ ಅಂದ್ರೆ ಡಿಕೆಶಿ ನಿವಾಸದ ಹಿಂಭಾಗದಲ್ಲೇ ಇದೆ ರಮೇಶ್ ಜಾರಕಿಹೊಳಿ ಅವರ ನಿವಾಸ, ಇಲ್ಲಿಗೆ ಬಂದುಬಿಟ್ಟು ಅಶ್ಲೀಲ ಪದಗಳನ್ನು ಹೊಂದಿಸಿದ್ದಾರೆ, ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು. ಹಂಪಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಶರಣು. ಹಂಪಿ ಇಲ್ಲಿ ಪೋಸ್ಟರ್ ಅಂಟಿಸಿದ್ದಾರಲ್ವಾ ಕೈ ಕಾರ್ಯಕರ್ತರು, ಇದಕ್ಕೆ ಪ್ರಮುಖ ಕಾರಣ ಇವತ್ತು ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕಿದ್ರಲ್ವಾ, ಇದೇ ಪ್ರಮುಖ ಕಾರಣ ಅಂತ? ಖಂಡಿತ ಧನುಷ್, ಯಾಕಂದ್ರೆ ಟಾಕ್ ವಾರ್ ಏನಿದೆ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಅಂತ ರಮೇಶ್ ಜಾರಕಿಹೊಳಿ ಮಧ್ಯೆ ನಡೀತಿರುವಂತಹ ಟಾಕ್ ವಾರ್ ಏನಿದೆ, ಇದು ತುಂಬಾ ವಿಪರೀತ ಕೋಪ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಬಳಕೆ ಮಾಡಿದಂತಹ ಪದಗಳು ಮತ್ತು ಹೇಳಿಕೆಗಳೇನಿದ್ದಾವೆ ಇದರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಎನ್ನಲಾದಂತಹ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಆಗಮಿಸಿ ಅಲ್ಲಿ ಅಶ್ಲೀಲ ಪದಗಳ ಇರುವಂತಹ ಪೋಸ್ಟರ್ಸ್ಗಳನ್ನು ಅಂಟಿಸಿದ್ದಾರೆ. ಸೊ ಈ ಹಿಂದೆನೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಯಾವ ರೀತಿ ಕುಖ್ಯಾತಕ್ಕೆ ಕಾರಣರಾಗಿದ್ರು ಆ ಎಲ್ಲ ರೀತಿಯಾದಂಥ ಚಿತ್ರಗಳು ಕೂಡ ಆ್ಯಡ್ ಮಾಡಿ ಪೋಸ್ಟರ್ನ ಅಂಟಿಸಿದ್ದಾರೆ. ಆ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಹೇಳ್ತಿರುವಂಥ ಈ ವ್ಯಕ್ತಿಗಳು ಮುಖಂಡರು ಏನಿದ್ದಾರೆ, ಇವರು ಕಾಂಗ್ರೆಸ್ ಮುಖಂಡರು ಕೂಡ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಯಾರು ಕೂಡ ಇವರು ಕಾಂಗ್ರೆಸ್ ಮುಖಂಡರು ಅಥವಾ ಡಿ ಕೆ ಶಿ ಅವರ ಬೆಂಬಲಿಗರು ಅಂಥೇಳಿ ಇದುವರೆಗೂ ಕೂಡ ರಿಕಗ್ನೈಸ್ ಆಗಿಲ್ಲ. ಸೊ ಅವರೆಲ್ಲರೂ ಕೂಡ ಅಂದರೆ ಡಿ ಕೆ ಶಿ ಅವರಿಗೆ ನೀಡಿದಂಥ ಹೇಳಿಕೆ ಏನಿದೆ, ಇವತ್ತು ಪ್ರೆಸ್ ಮೀಟಲ್ಲಿ ನೀಡಿದಂಥ ಹೇಳಿಕೆ ಏನಿದೆ, ಈ ಹಿನ್ನೆಲೆಯಲ್ಲಿ ಇವತ್ತು ಆಕ್ರೋಶಗೊಂಡು ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ ಹೇಳ್ತಿರುವಂಥ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಅಶ್ಲೀಲ ಪದಗಳಿರುವಂಥ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ. ಈ ವಿಷಯ ಗೊತ್ತಾದ ಕೂಡಲೇ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಆಗಮಿಸಿ ಆ ಪೋಸ್ಟರ್ಸ್ಗಳನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ತೀರಾ ವಿಕೋಪಕ್ಕೆ ಹೋಗ್ತಿರುವಂಥ ಚಾನ್ಸಸ್ ಹೆಚ್ಚಾಗಿ ಕಂಡುಬರ್ತದೆ. ಅದು ಕೂಡ ರಾತ್ರಿ ಹೊತ್ತಲ್ಲಿ ಏಕಾಏಕಿಯಾಗಿ ಈ ರೀತಿಯಾಗಿ ಪೋಸ್ಟರನ್ನು ಅಂಟಿಸಿರೋದಕ್ಕೆ ಈ ಟಾಕ್ ವಾರ್ ಇದು ಮುಂದುವರಿತಾ ಇರೋದೇ ಕಾರಣ. ಎಸ್, ಧನ್ಯವಾದಗಳು ಶರಣು ಹಂಪಿ ತಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.